ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯಲು 909 ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಬರೆದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆದರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯಲು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಬಂದಿದ್ದರು. ಪಟ್ಟಣದ 4 ಶಾಲೆಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನಾಗಿ ಮಾಡಲಾಗಿತ್ತು. 4 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಗದ್ದಲು ಗಲಭೆಯಾಗದೆ ಶಾಂತಿಯುತವಾಗಿ ಪರೀಕ್ಷೆ ನಡೆದವು. 4 ಪರೀಕ್ಷಾ ಕೇಂದ್ರಕ್ಕೆ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಪಟ್ಟಣದ 4 ಪರೀಕ್ಷಾ ಕೇಂದ್ರಗಳಲ್ಲಿ ಬರುವರಿದ್ದರು. ಇದರಲ್ಲಿ 909 ಮಕ್ಕಳು ಪರೀಕ್ಷೆ ಬರೆದರೆ 19 ಮಕ್ಕಳು ಗೈರಾಗಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಢವಳಗಿ ತಿಳಿಸಿದ್ದಾರೆ. ಸುಮಲತಾ ಅಂಬರೀಷ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ ರೇವಣ್ಣ ಇನ್ನೂ ಕ್ಷಮೆ ಕೇಳಿಲ್ಲ. ಅವರ ಸಹೋದರ ಸಿಎಂ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾರೆ. ಅಣ್ಣ ತಮ್ಮ ಇದ್ದರೆ ಅವರ ಮನೆಯಲ್ಲಿ ಇಟ್ಟುಕೊಳ್ಳಲಿ, ಇದೆಲ್ಲ ಡ್ರಾಮಾ, ಇಲ್ಲಿ ನಡೆಯುವುದಿಲ್ಲ. ಚುನಾವಣೆಯಲ್ಲಿ ಜನರು ತಿರಸ್ಕಾರ ಮಾಡುತ್ತಾರೆಂದು ಕ್ಷಮೆ ಕೇಳಿದರೆ ಏನು ಪ್ರಯೋಜನ ಎಂದು ಪ್ರಹ್ಲಾದ್ ಜೋಶಿ ದೇವೇಗೌಡ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಧಾರವಾಡ ಲೋಕಸಭಾ ಚುನಾವಣೆ ಕ್ಷೇತ್ರದಿಂದ ಪ್ರಚಂಡ ಬಹುಮತದಿಂದ ನಾನೇ ಜಯಶಾಲಿಯಾಗುವೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೋದ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ನೀಡಿದ್ದ ಭರವಸೆಗಳನ್ನು ಬಹುತೇಕವಾಗಿ ಈಡೇರಿಸಿದ್ದೇವೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಹಬ್ಬ ಎಂದು ಕರೆಯಲಾಗುವುದು. ಈ ಬಾರಿ ಕಳೆದ ಚುನಾವಣೆಗಿಂತ ಶೇಕಡವಾರು ಮತದಾನ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಳೆದ ಬಾರಿಯೂ ಧಾರವಾಡ ಲೋಕಸಭೆಯಲ್ಲಿ JDS ಕಣದಲ್ಲಿ ಇರಲಿಲ್ಲ. ಈ ಬಾರಿ JDS ಕಾಂಗ್ರೆಸ್ ಮೈತ್ರಿಯಾಗಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವ ಸಾಧ್ಯತೆ ಇದ್ದರೂ ಯಾವುದೇ ಅಂಜಿಕೆ ಇಲ್ಲದೆ ಸ್ಪರ್ಧಿಸಿ ಜಯಶಾಲಿಯಾಗುವೆನು ಎಂದರು. ಸುಮಲತಾ ಅಂಬರೀಷ್ ಅವರ ಕುರಿತು ರೇವಣ್ಣ ಹಗುರವಾಗಿ ಹೇಳಿಕೆ ನೀಡಿದ್ರು. ಸಿಎಂ ಕುಮಾರಸ್ವಾಮಿ, ನಿಖಿಲ್ ಕ್ಷಮೆ ಕೇಳಿದ್ದಾರೆ, ವಿನಃ ಈವರೆಗೂ ರೇವಣ್ಣ ಕ್ಷಮೆ ಕೇಳಿಲ್ಲ. ಅಣ್ಣ ತಮ್ಮ ಇದ್ದರೆ ಅವರ ಮನೆಯಲ್ಲಿ ಇಟ್ಟುಕೊಳ್ಳಲಿ, ಇದೆಲ್ಲ ಡ್ರಾಮಾಬಾಜಿ, ಚುನಾವಣೆಯಲ್ಲಿ ಜನರು ತಿರಸ್ಕಾರ ಮಾಡುತ್ತಾರೆಂದು ಕ್ಷಮೆ ಕೇಳಿದ್ರೆ ಏನು ಪ್ರಯೋಜನವಾಗೋದಿಲ್ಲ. ಸುಮಲತಾ ಅಂಬರೀಷ್ ಅವರನ್ನ ಕುಗ್ಗಿಸಲಿಕ್ಕೆ ಪ್ಲಾನ್ ಮಾಡುತ್ತಿದ್ದಾರೆ ಎಂದು ಮಾಜಿ ಪ್ರಧಾನಿ HD ದೇವೇಗೌಡ ಕುಟುಂಬದ ವಿರುದ್ಧ ಸಂಸದ ಪ್ರಹ್ಲಾದ್ ಜೋಶಿ ಹರಿಹಾಯ್ದರು. ನೋಡ್ರಿ, ನೀವು ನಂದು ಇದೇನಂತಂದ್ರೆ ಹಿಂದಿನ ಚುನಾವಣೆ ರಿಸಲ್ಟು ತಾವೆಲ್ಲ ಅಂದರೆ ಜನನು ನೋಡಬೇಕು, ತಾವು ನೋಡ್ಬೇಕು ಅಂತ ವಿನಂತಿ. ಯಾಕಂದ್ರೆ ನನ್ನ JDS ಕ್ಯಾಂಡಿಡೇಟ್ ಇರಲಿಲ್ಲ. 2009 ನನ್ನ JDS ಕ್ಯಾಂಡಿಡೇಟ್ ಇರಲಿಲ್ಲ. 2014 ಮಾಮೂಲಿ ಕ್ಯಾಂಡಿಡೇಟ್ ಇದ್ದೆ. 3,000-4,000 ಓಟ್ ತೊಗೊಂಡಾರ ಅವರು. ಸೊ ಹಿಂಗಾಗಿ JDS ಕಾಂಗ್ರೆಸ್ಸು ಇಲ್ಲಿ ಮತದಾನ ಒಂದಾಗಿದೆ ಇಲ್ಲಿ. ಹೀಗಾಗಿ ಅದರದ್ದೇನು ನನಗೆ ಭಾಳ ವ್ಯತ್ಯಾಸ ಕಾಣೋದಿಲ್ಲ. ಸ್ಪರ್ಧೆ ಇರೋದು ಕಾಂಗ್ರೆಸ್ಸು ಮತ್ತು BJP ನಡುವೆ ಇದೆ. ಆ ಸ್ಪರ್ಧೆಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸಂಪೂರ್ಣ ಸಿದ್ಧಗೊಂಡಿದ್ದೇವೆ. ನಮ್ಮ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಫೀಲ್ಡ್ನಲ್ಲಿ ಓಡಾಡಿ ಕೆಲಸ ಮಾಡ್ತಾಯಿದ್ದಾರೆ. ಚುನಾವಣೆಯನ್ನು ಭಾಳ ದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ಲಿದೆ. ರೇವಣ್ಣ ಅವರು ಕ್ಷಮೆ ಕೇಳಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ. ಇನ್ನೂ ತನಕ ರೇವಣ್ಣ ಕೇಳಿ, ಕುಮಾರಸ್ವಾಮಿ ಅವ್ರು ಕೇಳಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ನಾನು ಕೇಳ್ತೀನಿ, ನೀವು ಈ ಡ್ರಾಮಾ ಬಜಿ ಏನು ನಿಮ್ಮ ದೇವೇಗೌಡ ಕಂಪನಿ ಇದ್ದಿದ್ದು ಅಂತ ನಾನು ಕೇಳೋದು. ನಿಮ್ಮ ನಾಟಕ ಬಜಿಯಲ್ಲೇ ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ರೇವಣ್ಣ ಅವರು, ನಿಮ್ಗೆ ತಾಕತ್ತಿಲ್ಲ ಅವ್ರಿಗೆ ಹೇಳಲಿಕ್ಕೆ ಕ್ಷಮೆ ಕೇಳ್ರಿ, ನೀವು ಮಾಡಿದ್ದು ಸರಿಯಲ್ಲ ಅಂಥೇಳಿ. ನಿಮಗೆ ಮನೆಯೊಳಗೆ ಅಣ್ಣ ಇರ್ಬೋದು, ಬಟ್ ಯು ಆರ್ ದಿ ಚೀಫ್ ಮಿನಿಸ್ಟರ್, ಅವರು ಒಬ್ಬರು ಮಿನಿಸ್ಟರ್. ನಿಮ್ಮ ಮನೆಯೊಳಗೆ ನೀವು ಅಣ್ಣ ತಮ್ಮ ಏನು ಬೇಕಾದ ಮಾಡ್ರಿ, ನೀವು ಅವ್ರು ಕಾಲಿಗೆ ಬಿಡ್ರಿ, ನಮ್ಗೆ ತೊಂದರೆ ಇಲ್ಲ. ಬಟ್ ಫಾರ್ ದಿ ಪಬ್ಲಿಕ್ ಯು ಆರ್ ದಿ ಚೀಫ್ ಮಿನಿಸ್ಟರ್, ಹೀ ದಿ ಮಿನಿಸ್ಟರ್. ನೀವು ಅವ್ರಿಗೆ ಹೇಳ್ರಿ, ನೀವೇನೋ ಅವರು ಬಾಯಿ ಬಂದಂತ ಮಾತಾಡಿದಕ್ಕೆ ನೀವು ಹೋಗಿ ಕ್ಷಮೆ ಕೇಳೋದು, ನೀವು ಹೋಗಿ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಹೋಗಿ ಅವ್ರ ಮನೆಗೆ ಹೋಗೋದು, ಇದೆಲ್ಲ ಏನು ಡ್ರಾಮಾ ಬಜ್ಜಿ ಇದೆ? ನಿಖಿಲ್ ಕುಮಾರಸ್ವಾಮಿನೂ ಓಕೆ, ಕುಮಾರಸ್ವಾಮಿಗೆ ಕ್ಷಮೆ ಕೇಳ್ತಾರ, ರೇವಣ್ಣ ಕ್ಷಮೆ ಕೇಳೋದಲ್ಲ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಇವ್ರು ಮಾಡ್ತಾ ಇರೋದು?
ಅಂದರೆ ಚುನಾವಣೆಯೊಳಗೆ ಜನ ತಿರುಗಿ ಬಿಡಬಾರ್ದು ಅಂತ ಒಂದು ಕಡೆ ಡ್ರಾಮಾ, ಇನ್ನೊಂದು ಕಡೆ ಅವರು ಅಂದಿರುವುದು ಇದಕ್ಕೆ ಪರೋಕ್ಷ ಸಮರ್ಥನೆ ಇವ್ರದ್ದು. ಅಂದರೆ ಆ ಹೆಣ್ಣು ಮಗಳ ತಾಯಿಯ ಸುಮಲತಾ ಅನ್ನುವಂಥ ಹೆಣ್ಣು ಮಗಳ ಮೊರಲನ್ನು ಕುಗ್ಗಿಸ್ಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ಯಾರ. ಯಾವಾಗ ಬ್ಯಾಕ್ಲ್ಯಾಶ್ ಆಯಿತು ಆವಾಗ ಈ ತಾವು ಕ್ಷಮೆ ಕೇಳುವ ನಾಟಕವನ್ನು ಮಾಡ್ತಾ ಇದ್ದಾರೆ. ಇಟ್ ಈಸ್ ಎ ಪ್ಯೂರ್ಲಿ ಎ ಡ್ರಾಮಾ. ಅವ್ರಿಗೆ ನಿಜಕ್ಕೂ ಕ್ಷಮೆ ಕೇಳಬೇಕಂದ್ರೆ ರೇವಣ್ಣ ಕ್ಷಮೆ ಕೇಳಬೇಕು. ಎಚ್ ಡಿ ರೇವಣ್ಣ ಅವರು ಸಚಿವರಾದವರು, ಅವರಿಗೆ ಯಾರಿಗೆ ಏನು ಮಾತನಾಡಬೇಕು ಅಂತ ಕಲಿಸಿ ಕೊಡಬೇಕಾಗಿಲ್ಲ. ಅವರು ಮಾತನಾಡಿದ್ದು ತಪ್ಪು. ಅವರು ಸುಮಲತಾ ಅವರನ್ನ ಕ್ಷಮೆ ಕೇಳಬೇಕಿತ್ತು ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಮಾತನಾಡಿದ ಅವರು, ಪ್ರಜ್ಞಾವಂತರು ಸಚಿವರಾಗಿದ್ದವರು ಯಾರಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಬೇರೆಯವರಿಗೆ ಹೇಗೆ ಮಾತನಾಡಬೇಕು ಎನ್ನುವುದನ್ನು ಇನ್ನೊಬ್ಬರಿಗೆ ಹೇಳಬೇಕಾದವರು ಈ ರೀತಿ ಮಾತನಾಡಿದ್ದು ಸರಿಯಲ್ಲ. ಇದು ಅವರ ವೈಯಕ್ತಿಕ ಅಭಿಪ್ರಾಯ. ಯಾರೇ ಇರಲಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕಾದದ್ದು ಆದ್ಯ ಕರ್ತವ್ಯ. ಯಾರು ಹೆಣ್ಣು ಮಕ್ಕಳ ವಿರುದ್ಧ ಹಗುರವಾಗಿ ಮಾತನಾಡುವುದಿಲ್ಲ. ಈಗ ಮುಖ್ಯಮಂತ್ರಿಗಳು ಕ್ಷಮೆ ಕೋರಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳನ್ನು ಅಪ್ರಿಷಿಯೇಟ್ ಮಾಡಬೇಕು. ರೇವಣ್ಣನವರು ಇಷ್ಟೆಲ್ಲ ಮಾತನಾಡಿದ್ದಾಗಲೂ ವಿಷಾದ ವ್ಯಕ್ತಪಡಿಸಬೇಕಾಗಿತ್ತು. ಸಚಿವ ರೇವಣ್ಣರ ಸುಮಲತಾ ವಿರುದ್ಧ ಹೇಳಿಕೆಯಿಂದ ಪಕ್ಷದ ಅಭ್ಯರ್ಥಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ JDS ಕಾರ್ಯಕರ್ತರ ವಿರೋಧ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಚುನಾವಣೆ ಬಂದಾಗ ವಿರೋಧ ಪರ ಮಾಮೂಲಿ, ಹಿಂದೆ ಇರುವಷ್ಟು ಶಿಸ್ತು ಈಗ ಇಲ್ಲ ಎಂದರು. ಚುನಾವಣೆಯಿಂದ 18-23 ನಿಗದಿಯಾಗಿದೆ. ಇನ್ನು ಚುನಾವಣೆ ಪ್ರಕ್ರಿಯೆ ನಡೀತೈತಿ. ನಿನ್ನಿಂದ ಕೋಡ್ ಆಫ್ ಕಂಡಕ್ಟ್ ಬಂದೈತಿ. ಎಲ್ಲ ಸರ್ಕಾರಿ ವಾಹನಗಳನ್ನು ತಗೋತಾರೆ. ಸರ್ಕಾರಿ ವಾಹನ ತಗೊಂಡಾಗ ಚುನಾವಣೆ ಭಾಳ ಚಲೋ ಆಯ್ತು, ಐ ಬ್ಯಾಗ್ ನಾವು ಹೋಗಲಿಲ್ಲ ಅಂತ ಚುನಾವಣೆ ಚಲೋ ಆಯ್ತು. ಎಲ್ಲ ಇವೇನು ಸುಮ್ಮನೆ ಏನು ಸರ್ಕಾರಿ ಗಾಡಿ ನಾವು ಬಿಟ್ಟಿವಿ, ಎಲ್ಲೇ ಅಲ್ಲೇ ಅಲ್ಲಿ ಬಿಟ್ಟು ಪೇಪರ್ ಬಂದಾಗುತ್ತೆ. ಏನು ದೊಡ್ಡ ಸಾಧನೆ ರಾತ್ರಿ ತಂದುಬಿಟ್ಟಿದ್ರೆ ಏನು ಹಾಕಿದ್ದಿಲ್ಲ, ಚುನಾವಣೆ ಡಿಕ್ಲೇರ್ ಆತ ತಿಳಿರಿ. ಆದರೆ ಏನು ತಪ್ಪೈತಿ ತಂದುಬಿಟ್ರೆ? ಈಗ ನಾವು ಬೆಂಗಳೂರಿಗೆ ಹೊಂಟಿತ್ತಪ್ಪ, ನೋಡು ಚಿತ್ರದುರ್ಗ ಚುನಾವಣೆ ಡಿಕ್ಲೇರ್ ಗೊತ್ತಾರ, ಅಲ್ಲಿ ಗಾಡಿ ಬಿಟ್ಟು ಹೋದ್ರೆ ಇದೊಂದು ಇದನ್ನೆಲ್ಲ ಫಾರ್ಸ್ ಅಂತಿದ್ರು. ಅವರು ನಾಟಕ ಕಂಪ್ನಿ, ನಾವು ನಾಟಕ ಎಲ್ಲ ನಾಟಕ ಕಂಪ್ನಿ. ಎಲ್ಲ ಮಾಮೂಲಿ ಅವೆಲ್ಲ ವಿರೋಧ ಪರ ಎಲ್ಲ ಇರುವ. ಚುನಾವಣೆ ಬಂದಾಗ 10 ಟಿಕೆಟ್ಗೆ ಇದ್ರೆ ಒಬ್ಬರು ಟಿಕೆಟ್, 9 ವಿರುದ್ಧ ಕರೆಗೆ. ಹಿಂದಿನ ಹಂಗೆ ಶಿಸ್ತಿಲ್ಲ. ಯಾರು ಹೈಕಮಾಂಡ್ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ತಿದ್ರು. ಇರುವ ಇವೆಲ್ಲ ಅಲ್ಲೇನು ಇವೇನು ಅದೇ ಅದಕ್ಕೇನು ಲಕ್ಷ ಕೊಡೋದು ನೋಡ್ರಿ. ಪ್ರಜ್ಞಾವಂತರು ಮಂತ್ರಿಗಳು ಇದ್ದಂಥವ್ರು ಯಾರಿಗೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಬೇಕು ಇನ್ನೊಬ್ಬರು. ಅದು ಅವರವ್ರ ವೈಯಕ್ತಿಕ ಅಭಿಪ್ರಾಯ. ಬಟ್ ಏನೇ ಇರಲಿ, ಯಾರೇ ಇರಲಿ, ಒಬ್ಬ ಹೆಣ್ಮಗಳಿಗೆ ಏನು ಗೌರವ ಕೊಡಬೇಕು ಕೊಡಬೇಕಾದದ್ದು ನಮ್ಮ ಧರ್ಮ, ನಮ್ಮ ಒಂದು ಇದು, ನಮ್ಮ ಒಂದು ನಡೆನುಡಿ ಕೊಡಬೇಕು. ನಾವು ಯಾವುದೇ ಹೆಣ್ಮಕ್ಳು ಇನ್ನೊಬ್ಬರು ಹೆಣ್ಮಕ್ಳು ಅದರಾಗಿ ಮಾತನಾಡೋದಲ್ಲ, ಮಾತಾಡಬಾರ್ದು. ನಾವು ಎಲ್ಲರಿಗೂ ಗೌರವ ಕೊಡೋದು. ಮತ್ತು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಹೇಳ್ಯಾರಲ್ಲ, ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಅಪ್ರಿಷಿಯೇಟ್ ಮಾಡಬೇಕು ನೀವು. ಅಟ್ಲೀಸ್ಟ್ ಅವರೊಂದು ಈ ಹಿನ್ನೆಲೆಯಲ್ಲಿ ಅವ್ರು ರೇವಣ್ಣ ಅವರು ಇಷ್ಟೆಲ್ಲ ಮಾತಾಡಿದಾಗೂ ಕೇಳ್ಬೋದಾಗಿತ್ತು ಅವರು, ಇಲ್ಲ ನಾನು ಇದಾಗಿದೆ ವಿಷಾದ ವ್ಯಕ್ತಪಡಿಸ್ತು ಅಂತ ಹೇಳಬೇಕಾಗಿತ್ತು. ಅವ್ರು ಹೇಳಲಿಲ್ಲ. ಅಟ್ಲೀಸ್ಟ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಹೇಳ್ಯಾರ, ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು.